ಹಣ ಬೇಕೆ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ ಶಾಸಕ ಕಂದಕೂರ ಬೇಸರ ಜೆಡಿಎಸ್ ಜೊತೆ ಮೈತ್ರಿಗೆ ಹಾಸನ ಬಿಜೆಪಿಯಲ್ಲಿ ಭಿನ್ನರಾಗ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ ವೀಕ್ಷಕರೇ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮಿತ್ ಶಾ ಜೆ ಪಿ ನಡ್ಡಾ ಈ ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಮೈತ್ರಿ ವಿಚಾರ ಎಲ್ಲವೂ ಆಗ್ತಾ ಇದೆ ಯಾರನ್ನು ಕೇಳಿದ್ರಿ ಕರ್ನಾಟಕದಲ್ಲಿ ಬಿ ಜೆ ಪಿಲಿ ಅಂದರೆ ಕರ್ನಾಟಕದ ಯಾವ ನಾಯಕರಿಗೂ ಮ್ಯಾಟ್ರೇ ಗೊತ್ತಿಲ್ಲ ಯಾರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ಅವರವರೇ ಪಕ್ಷ ಏನೊಂದು ಒಪ್ಪಂದನ ಮಾಡ್ಕೊಂಡವ್ರೆ ಮೈತ್ರಿ ಐದು ಕ್ಷೇತ್ರ ಕೇಳಿದಿರ ನಾಲ್ಕು ಕೊಡ್ತೀವಿ ಇಲ್ಲ ನಮಗೆ ಮೈ ಮೈಸೂರು ಕೊಡಿ ಆರಾದ್ರೂ ಪರವಾಗಿಲ್ಲ ಅಂತ ಚರ್ಚೆ ನಡೀತಾ ಇದೆ ಆದರೆ ಇದಕ್ಕೆ ಒಂದಷ್ಟು ಜನ ಬಿ ಜೆ ಪಿ ನಾಯಕರು ಒಪ್ಕೊಳ್ಳಲ್ಲ ಜೆ ಡಿ ಎಸ್ ನಾಯಕರು ಒಪ್ಕೊಳ್ಳಲ್ಲ ನನಗೆ ಎಮ್ ಎಲ್ ಎ ಟಿಕೆಟ್ ಬೇಡ ಏನು ಬೇಡ ನಾನು ಆದರೂ ಬಿ ಜೆ ಪಿ ಸೇರ್ಕತ್ತೀನಿ ಅಂತ ಎ ಟಿ ಅವರು ಮಾಜಿ ಶಾಸಕರು ಅರ್ಕಲ್ಗೂಡು ಡೆಲ್ಲಿಗೆ ಹೋಗ್ಬಿಟ್ಟು ಅನುರಾಗ್ ಪಾಟೀಲ್ ನೇತೃತ್ವದಲ್ಲಿ ಸೇರ್ಕೊಂಡು ಡೆಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ರು ಏನಪ್ಪ ಎ ಟಿ ರಾಮ್ ಅವ್ರ ರಾಮಸ್ವಾಮಿ ಅವ್ರ ಕಾಂಟ್ಯಾಕ್ಟು ಈ ಲೆವೆಲ್ಗೆ ಸೆಂಟ್ರಲ್ ಲೆವೆಲಲ್ಲಿ ಸೂಪರ್ಗುರು ಬಿ ಜೆ ಪಿಗೆ ಆಸನದಿಂದ ಅಭ್ಯರ್ಥಿ ಎ ಟಿ ರಾಮಸ್ವಾಮಿ ಅನ್ನೋ ಚರ್ಚೆ ನಡೀತಾ ಇತ್ತು ಜೆ ಡಿ ಎಸ್ಸಿಂದ ಪ್ರಜ್ವಲ್ ರೇವಣ್ಣ ಚರ್ಚೆ ನಡೀತಾ ಇತ್ತು ಕಾಂಗ್ರೆಸ್ಸಿಂದ ಯಾರೂ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಮೈತ್ರಿ ಅಂದ್ಬಿಟ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅನರ್ಹತೆ ಆಗಿದೆ ಅದು ಇನ್ನೂ ಗೊತ್ತಿಲ್ಲ ಸರಿ ಆಗಬೇಕು ಅಥವಾ ಸರಿ ಆಗುತ್ತೆ ಕೋರ್ಟಿಗೆ ಭೀ ಸಂಬಂಧಪಟ್ಟ ವಿಚಾರ ಈ ನಡುವೆ ಎ ಟಿ ಅವ್ರು ಏನು ಮಾಡಬೇಕೀಗ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಜೆ ಡಿ ಎಸ್ಸಿಗೆ ಬರಬೇಕಾ ಎ ಟಿ ಅವರು ಗುಡುಗಿದ್ದಾರೆ ಈ ಮೈತ್ರಿ ವರ್ಕ್ ಆಗಲ್ಲ ಮಾ ತೆತ್ತರು ಪ್ರೀತಮ್ ಸೋಲಿಸ್ಬೇಕು ಮಾ ತೆತ್ತರು ಪ್ರೀತಮ್ ಸೋಲಿಸ್ಬೇಕು ದೇವೇಗೌಡರು ಕೊಟ್ಟಂಥ ಅತಿ ದೊಡ್ಡ ಸುಪಾರಿನ ಅಥವಾ ಹುಕುಂ ಆದೇಶ ಟೈಗರ್ ಕಾ ಹುಕುಂ ಪ್ರೀತಮ್ನ ನಾ ಸೋಲಿಸ್ಬೇಕು ಅಂದರು ಸೋಲ್ಸೋರು ಜೆ ಡಿ ಎಸ್ ಅವರೆಲ್ಲ ಸೇರ್ಕೊಂಡು ಪ್ರೀತಮ್ಮು ಮೈತ್ರಿ ಒಪ್ಕೊಬಿಡ್ತಾರಾ ಅಥವಾ ಪ್ರೀತಮ್ ಬೆಂಬಲದ ಹೊರತಾಗಿ ರಿಸಲ್ಟ್ ಮಾಡೋಕ್ಕೆ ಸಾಧ್ಯನಾ ಹಾಸನ ಲೋಕಸಭೆ ಇನ್ನು ಪ್ರೀತಮ್ ಸೋತ್ಬಿಟ್ರು ಅಂದರೆ ಕೆಪಾಸಿಟಿ ಇಲ್ಲ ಅಂತಲ್ಲ ಪ್ರೀತಮ್ ವರ್ಚಸ್ಸು ಬೇಜಾನಿದೆ ಪ್ರೀತಮ್ಗೆ ತನ್ನದೇ ಆದ ಎಲ್ಲ ರೀತಿಯ ತಂತ್ರಗಾರಿಕೆಗಳು ಗೊತ್ತಿದೆ ಒಂದಷ್ಟು ಬ್ಯಾಡ್ ಟೈಮ್ ಸೋತರು ಓಕೆ ಹಾಗನ್ಬಿಟ್ಟು ಪ್ರೀತಮ್ನ ನೆಗ್ಲೆಕ್ಟ್ ಮಾಡಿ ಅಥವಾ ಪ್ರೀತಮ್ ಸಪೋರ್ಟ್ ಮಾಡಿಬಿಡ್ತಾರಾ ಮೈತ್ರಿಗೆ ಅನ್ನೋದು ಕೂಡ ಚರ್ಚೆ ಮಾತೆತ್ತರು ಎಲೆಕ್ಷನ್ ಟೈಮಲ್ಲಿ ಇದ್ರು ಇಬ್ಬರು ಜಗಳ ಆಗೋದು ಮಾತಿನ ಸಮಾರ ನಡೀತಾ ಇತ್ತು ಹೆಂಗೆ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಜೆ ಡಿ ಎಸ್ ಅವರು ಎಲೆಕ್ಷನ್ ಮಾಡಿದ್ರು ಆಮೇಲೆ ಕಾಂಗ್ರೆಸ್ ಗತಿ ಏನಾಯಿತು ಗೊತ್ತಲ್ಲ ಬಿ ಜೆ ಪಿಗೂ ಇದೆ ಹಣೆ ಬರ ಮೈತ್ರಿ ಮಾಡ್ಕೊಂಡ್ರೆ ಎಲೆಕ್ಷನ್ ಮಾಡಿದ್ರೆ ಇದು ಎ ಟಿ ಅವರು ಗುಡುಗಿರೋ ಲೆಕ್ಕಾಚಾರ ಹಾಸನದಲ್ಲಿ ಎರಡು ಬಿ ಜೆ ಪಿ ಒಂದು ಬೇಲೂರು ಇನ್ನೊಂದು ಸಕಲೇಶ್ಪುರ ಬೇಲೂರಲ್ಲಿ ಹುಲ್ಲಳ್ಳಿ ಸುರೇಶು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಲಿಂಗೇಶ್ ವರ್ಸಸ್ ಲಿಂಗೇಶ್ ಇದ್ದಿದ್ದು ಜೆ ಡಿ ಎಸ್ಸು ಇನ್ನೊಂದು ಕಡೆ ಸಿಮೆಂಟ್ ಮಂಜು ಸಿಮೆಂಟ್ ಮಂಜು ಒಂಥರ ಪ್ರೀತಮ್ ಗೌಡ್ರು ಏನು ಹೇಳ್ತಾರೆ ಹಂಗೆ ಅನ್ನೋ ಲೆಕ್ಕಾಚಾರಗಳವೆ ಪ್ರೀತಮ್ ಗೌಡ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಇಲ್ಲಿ ಸಿಮೆಂಟ್ ಮಂಜು ಹೆಂಗೆ ಸಪೋರ್ಟ್ ಮಾಡ್ತಾರೆ ಮತ್ತೊಂದು ಕಡೆ ಎ ಟಿ ಅವ್ರು ಮಾಡಿದ ತಪ್ಪೇನು ಬಿ ಜೆ ಪಿಗೋಗಬಾರ್ದಿತ್ತಾ ಅಥವಾ ಬಿ ಜೆ ಪಿಗೋದ್ರು ಏನು ಟಿಕೆಟ್ ಬೇಡ ನಾನು ಪಕ್ಷಕ್ಕೆ ಬರ್ತೀನಿ ಅಂತ ಡೆಲ್ಲಿ ಮಟ್ಟದಲ್ಲಿ ಹೋಗಿ ಸೇರ್ಕೊಂಡ್ರು ಹೀಗಾಗಿ ಎ ಟಿ ರಾಮಸ್ವಾಮಿಯವರೇ ಅಪಸ್ವರವನ್ನು ತೆಗೆದಿದ್ದಾರೆ ಈ ಮೈತ್ರಿ ವರ್ಕ್ ಆಗಲ್ಲ ಈ ಮೈತ್ರಿ ವರ್ಕ್ ಆಗಿದ್ದೇ ಆದಲ್ಲಿ ಅಷ್ಟು ಸುಲಭ ಅಲ್ಲ ಹಾಸನದಲ್ಲಿ ಇನ್ನು ಸಕಲೇಶ್ಪುರ ಮತ್ತು ಚೆನ್ನರಪಟ್ಟಣ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತ ಪಕ್ಕದ ಕಡೂರಲ್ಲಿ ಬೆಳ್ಳಿ ಪ್ರಕಾಶು ಬೆಳ್ಳಿ ಪ್ರಕಾಶ್ ಮತ್ತು ಪ್ರೀತಮ್ ನಡುವೆ ಒಳ್ಳೆ ಉತ್ತಮ ಒಡ್ನಾಟ ಇದೆ ಈಗ ಸೂಕ್ಷ್ಮವಾಗಿ ಗಮನಿಸಿದರೆ ಮೈತ್ರಿಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಒಂಥರ ವಿಚಿತ್ರ ಸನ್ನಿವೇಶ ಇದು ಹಾಸನದ ಲೆಕ್ಕಾಚಾರ ಮತ್ತೊಂದು ಕಡೆ ಜೆ ಡಿ ಎಸ್ನ ಯುವ ನಾಯಕ ಜೆ ಡಿ ಎಸ್ ಅಲ್ಲಿ ಯಾರಾದರೂ ಯುವ ನಾಯಕ ಅಂತ ದೇವೇಗೌಡರ ಫ್ಯಾಮಿಲಿ ಬಿಟ್ಟು ಮುಂದಕ್ಕೆ ಅಂದ್ರೆ ಮೊದಲು ಕೇಳಿಬರೋ ಹೆಸರು ಶರಣ್ಗೌಡ ಕಂದಕೂರು ಗುರುಮಠಕಲ್ ಶಾಸಕರು ಸುಮಾರು ನಲವತ್ತು ವರ್ಷಗಳ ಒಡನಾಟ ಇದೆ ಅವ್ರ ಫ್ಯಾಮಿಲಿಗೂ ದೇವೇಗೌಡರ ಫ್ಯಾಮಿಲಿಗೂ ಶರಣ್ಗೌಡ ಕಂದಕೂರರು ಈಗ ಫಸ್ಟ್ ಟೈಮು ಎಮ್ ಎಲ್ ಎ ಬೇರೆ ಆಗವ್ರೆ ಆದರೆ ಅವರೇ ಈ ಮೈತ್ರಿನ ವಿರೋಧಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಜೊತೆ ಸೇರೋದನ್ನ ನಾನು ಒಪ್ಪಲ್ಲ ನೀವೇನು ಬೇಕಾದ್ರೆ ತಿಳ್ಕೊಳ್ಳಿ ನಮ್ಮವರ ಫ್ಯಾಮಿಲಿ ಒಡನಾಟ ಮತ್ತೊಂದು ಮಗದೊಂದು ಬೇರೆ ರಾಜಕೀಯ ಬೇರೆ ಶರಣ್ಗೌಡ ಕಂದಕೂರವರು ಬೆಂಗಳೂರಲ್ಲಿ ನಡೆದಂಥ ಜೆ ಡಿ ಎಸ್ನ ಸಮಾವೇಶಕ್ಕೆ ಬರಲಿಲ್ಲ ವೈಯಕ್ತಿಕ ಕಾರಣ ಕೊಟ್ಟರು ಮತ್ತೊಂದು ಮಗದೊಂದು ಅಂದರು ಆಮೇಲೆ ಏಕಾಏಕಿ ಮೈತ್ರಿ ವಿರುದ್ಧ ಗುಡುಗಿದ್ರು ನಾವು ನಮ್ಮನ್ನ ಎಷ್ಟು ಬಂದರು ಎಲೆಕ್ಷನ್ ಟೈಮಲ್ಲಿ ನಮ್ಮ ವಿರುದ್ಧ ಎಷ್ಟೆಲ್ಲ ಆರೋಪಗಳನ್ನ ಮಾಡ್ಕೊಂಬಂದರು ಬಿ ಜೆ ಪಿಯವರು ಕುಟುಂಬ ರಾಜಕಾರಣ ಅಂದರು ಯಾರೂ ನಾಯಕರಿಲ್ಲ ಅಂದರು ಮತ್ತೊಂದು ಮಗದೊಂದು ಎಲ್ಲವನ್ನು ಮೀರಿಸಿ ನಾನೀಗ ಗೆದ್ದಿದ್ದೀನಿ ನನ್ನ ಗುರುಮಿಡ್ಕಲ್ ಎಮ್ ಎಲ್ ಎ ನಮ್ಮ ವಿರುದ್ಧ ಎಷ್ಟೆಲ್ಲ ಸ್ಥಳೀಯ ನಾಯಕರುಗಳು ಷಡ್ಯಂತ್ರ ಮಾಡಿದ್ರು ಕುತಂತ್ರ ಮಾಡಿದ್ರು ನನಗೆ ಗೊತ್ತು ಈಗ ನಾನು ಅವ್ರ ಜೊತೆ ಶೇಖ್ಯಾಂಡ್ ಮಾಡ್ಕೊಂಡು ಬನ್ನಿ ಎಲೆಕ್ಷನ್ ಮಾಡ್ಕೊಬರ ನಾ ಅಂತ ಹೇಳಬೇಕಾ ನೋ ಚಾನ್ಸ್ ಗುರುಮಿಟ್ಕಲ್ಗೂ ದೇವೇಗೌಡರು ಕೇಳಿರೋ ಟಿಕೆಟ್ಗೂ ಏನು ಸಂಬಂಧ ಇಲ್ಲ ಆದರೂ ಒಬ್ಬ ಜೆ ಡಿ ಎಸ್ನ ನಾಯಕನಾಗಿ ಜೆ ಡಿ ಎಸ್ನ ಶಾಸಕನಾಗಿ ಯಾವುದೇ ಕಾರಣಕ್ಕೂ ಮೈತ್ರಿ ಒಪ್ಪಲ್ಲ ಶರಣ್ಗೌಡ ಕುಂದಕೂರು ಅವರು ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ಕೇಳಿದ್ದಾರೆ ಶರಣ್ಗೌಡ ಕಂದಕೂರವರು ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಹಾ ಮೈತ್ರಿ ವಿಚಾರಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ದೇವೇಗೌಡರ ಜೊತೆ ಮಾತಾಡೋರೆ ಅವರಿಂದಿಷ್ಟು ಕ್ಷೇತ್ರಗಳನ್ನ ಕೇಳೋರೆ ಅಂದರೆ ವೋಟ್ ಹಾಕೋದು ಫ್ಯಾಮಿಲಿ ಫ್ಯಾಮಿಲಿಯವರ ಅಥವಾ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಜನರ ಭಾವನೆ ಜೊತೆ ಆಟ ಆಡಿದ್ರೆ ಜನ ಒಪ್ಪಲ್ಲ ವಿಧಾನಸಭಾ ಚುನಾವಣೆ ಫಲಿತಾಂಶದಲ್ಲೇ ಅದು ಸಾಬೀತಾಗಿದೆ ಬಿ ಜೆ ಪಿ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿಯವರೂ ಸೇರಿದಂತೆ ಜೆ ಡಿ ಎಸ್ ವಿರುದ್ಧ ಮಾಡಿದ ಆರೋಪಗಳು ಜೆ ಡಿ ಎಸ್ ವಿರುದ್ಧ ಹೇಳಿದ ಹೇಳಿಕೆಗಳು ಇನ್ನೂ ಜನರ ಕಿವಿಲಿ ಹಂಗೆ ಇದೆ ಎಲೆಕ್ಷನ್ ಆಗಿ ಇನ್ನೂ ನಾಲ್ಕು ತಿಂಗಳಷ್ಟೇ ಆಗಿರೋದು ಹೀಗಾಗಿ ಜನ ಮರ್ತಿಲ್ಲ ಜನರಿಗೆ ಬಿ ಜೆ ಪಿ ವಿರುದ್ಧ ಕಿಚ್ಚಿದೆ ಜೆ ಡಿ ಎಸ್ನ ಒಂದಷ್ಟು ಕಡೆ ಸೋಲ್ಸಿದ್ರು ಅನ್ನೋ ಬೇಸರ ಇದೆ ಇಂಥ ಸಂದರ್ಭದಲ್ಲಿ ನೀವು ವೋಟ್ ಹಾಕ್ಬಿಟ್ಟು ನೀವು ಯಾರಿಗೆ ಬೈಕಂಡ್ ಬತ್ತಿದ್ರು ಅವ್ರ ಜೊತೆ ನೀವು ಹೋಗ್ಬಿಟ್ರೆ ನಾವೇಂಗೆ ಒಪ್ಕೊಳ್ಳೋಣ ನೀವು ನೀವೇ ಮಾಡ್ಕೊಳ್ಳಿ ಎಲೆಕ್ಷನ್ನು ವೋಟ್ ನಾವು ಹಾಕ್ಬೇಕಾ ಬೇಡವಾ ಇದು ಜನರಿಗಿರುವಂಥ ಆಕ್ರೋಶ ಈ ಮೈತ್ರಿಯಿಂದಾಗಿ ಬಿ ಜೆ ಪಿಯಲ್ಲಿ ಕೂಡ ಒಡಕು ಜಾಸ್ತಿ ಆಗುತ್ತೆ ಜೆ ಡಿ ಎಸ್ನಲ್ಲಿ ಕೂಡ ಮುನಿಸು ಜಾಸ್ತಿ ಆಗುತ್ತೆ ಯಾರಿಗೂ ಲಾಭ ಆಗೋದಿಲ್ಲ ಮೈತ್ರಿ ಎ ಟಿ ರಾಮಸ್ವಾಮಿ ಅವರು ಸುದೀರ್ಘವಾದ ರಾಜಕಾರಣ ಮಾಡಿರೋರು ಸುಮ್ ಸುಮ್ಮನೆ ನಮ್ಗೆ ಹೇಳೋಕೆ ಆಗಲ್ಲ ಪ್ರೀತಮ್ ಗೌಡ್ರು ಮಾತೆತ್ತರು ಏಮಾವತಿ ನಗರದವ್ರು ಬರ್ತಾರ ಹೊಳೆ ನರಸೀಪುರದವ್ರು ಬರ್ತಾರ ಫುಲ್ ಬಾಟ್ಲಿ ಮತ್ತೊಂದು ಮಗದೊಂದು ಬೆಳಗ್ಗೆವರೆಗೂ ನಶೆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಗುಡುಗಿದ್ರು ಆ ಕಡೆ ದೇವೇಗೌಡ್ರೆ ಆ ಕಡೆ ಕೇಳಿದ್ಬಿಟ್ಟು ಪ್ರೀತಮ್ನ ಸೋಲಿಸ್ಲೇಬೇಕು ಅಂತ ಶಪಥ ಮಾಡಿದ್ರು ಈಗ ಇಬ್ರು ಕೈ ಕೈ ಮಿಲಾಯಿಸ್ಕೊಂಡು ಲೋಕಸಭೆಗೆ ಬನ್ನಿ ಅಂದರೆ ಹೆಂಗೆ ಬರಕ್ಕೆ ಸಾಧ್ಯ ಇದು ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಲ್ಲಿ ಗೊಂದಲ ನಾಯಕರುಗಳಿಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಫಲಿತಾಂಶಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದು ಗ್ಯಾರಂಟಿ ಜೆ ಬಿ ಜೆ ಪಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಆದಾಗ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ನಾವು ಇಪ್ಪತ್ತೈದು ಸೀಟ್ ಗೆದ್ವಿ ಅಂತ ಗೆದ್ದಿರಬಹುದು ಇವಾಗ ಎಲ್ಲ ಮ್ಯಾಚಲ್ಲೂ ಡಬಲ್ ಸೆಂಚುರಿ ಒಡಿರಿ ಅಂದರೆ ಆಯ್ತದ ಸಚಿನ್ ತೆಂಡೂಲ್ಕರ್ಗೆ ಲೈಫ್ ಟೈಮ್ಗೆ ಒಂದು ಸಲ ಒಡೆದ್ರು ಒನ್ ಡೇಲಿ ಗ್ವಾಲಿಯರಲ್ಲಿ ಸೌತ್ ಆಫ್ರಿಕಾ ಬರ್ದೇ ಎಸ್ ಅದು ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ವ್ಯಕ್ತಿಯಾಗಿ ಎಲ್ಲ ಮ್ಯಾಚಲ್ಲೂ ಹೊಡೀರಿ ಎಲ್ಲಿಂದ ಹೊಡಿಯೋದು ಇಂಥದೇ ಪರಿಸ್ಥಿತಿ ಅವಾಗ ಇಪ್ಪತ್ತೈದು ಬಂತು ಅವ್ರಿ ಇವಾಲು ಇಪ್ಪತ್ತೈದು ಇಲ್ಲ ಇಪ್ಪತ್ತೆಂಟು ಗೆದ್ದು ಬಿಡ್ತೀನಿ ಅಂತ ಹೇಳ್ಬಿಡತ್ತಾಗೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ ಹೀಗಾಗಿ ಬಿ ಜೆ ಪಿಗೆ ಮೈತ್ರಿ ಅನಿವಾರ್ಯ ಇದೆ ಜೆ ಡಿ ಎಸ್ಸಿಗೆ ಇಲ್ಲ ಜೆ ಡಿ ಎಸ್ ಇದನ್ನ ಸೂಕ್ತವಾಗಿ ಯೋಚನೆ ಮಾಡಬೇಕು ಜೆ ಡಿ ಎಸ್ಗೆ ನಿಜಕ್ಕೂ ಹಳೆ ಮೈಸೂರು ಭಾಗದಲ್ಲಿ ಜನಬಲ ಇದೆ ಅದು ಮಿಸ್ ಆಗಿರ್ಬೋದು ಆದರೆ ಲೋಕಸಭೆಯಲ್ಲಿ ಅದು ಪ್ಲಸ್ಸು ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಹಾಗಂದ್ಬಿಟ್ಟು ಮೈತ್ರಿ ಮಾಡ್ಕೊಂಡಿದ್ದ ತಕ್ಷಣ ಬಿ ಜೆ ಪಿ ಕೊಡುವಂಥ ಎಲ್ಲ ಕ್ಷೇತ್ರಗಳನ್ನು ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋದು ಸುಳ್ಳು ಹೀಗಾಗಿ ಪಕ್ಷದಲ್ಲಿ ಸ್ಥಳೀಯ ನಾಯಕರಿಗೆ ಬೇಸರ ಮಾಡ್ಕೊಂಡು ಜನರ ವಿರೋಧ ಕತ್ ಕಟ್ಕೊಂಡು ಮೈತ್ರಿ ಆಗಬೇಕಾ ಅನ್ನೋ ಚರ್ಚೆ ಕೂಡ ನಡೀತದೆ ವೀಕ್ಷಕರೇ ಒಂದು ಕಡೆ ಎ ಟಿ ಅವರು ಇನ್ನೊಂದು ಕಡೆ ಶರಣ್ ಗೌಡ ಅವರು ಇಬ್ಬರು ಬಿ ಜೆ ಪಿ ಅವರು ಹೌದು ಜೆ ಡಿ ಎಸ್ ಅವರು ಹೌದು ಇಬ್ಬರು ಕೂಡ ಮೈತ್ರಿ ವಿರುದ್ಧ ಗುಡುಗಿದ್ದಾರೆ ಮೈತ್ರಿ ಬೇಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು